ಹಲೋ, ವೆಲ್ಕಮ್ ಟು ತಾಜಾ ಫುಡ್ ಕೋರ್ಟ್. ಇವತ್ತು ನಮ್ಮ ತಾಜಾ ಫುಡ್ ಕೋರ್ಟಲ್ಲಿ ಮಾಡ್ತಾ ಇರೋ ಬಿರಿಯಾನಿನ ಒಮ್ಮೆ ತಿಂದರೆ ಡೆಫಿನೆಟ್ಟಾಗಿ ಮತ್ತೆ 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 ತಿಂತಾ ಇರ್ತೀರಾ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಯಾವಾಗ ಒಂದು ಈ ರೀತಿ ಬಿರಿಯಾನಿ ತಿಂದು ಬೋರ್ ಆಗಿದ್ರೆ ಡೆಫಿನೆಟ್ಟಾಗಿ ಈ ರೀತಿ ಮಾಡಿ ಮತ್ತೆ ನೀವು ಇದೇ ರೀತಿನೇ ಬಿರಿಯಾನಿ ಮಾಡ್ತೀರಾ. ಅಷ್ಟು ಸಖತ್ತಾಗಿರುತ್ತೆ ಇದು. ತುಂಬ ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಚಿಕನ್ ಬಿರಿಯಾನಿನ ತುಂಬಾ ಈಸಿಯಾಗಿ ಸಖತ್ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಅರ್ಧ ಕೆ ಜಿ ಚಿಕನ್ನ ತಗೊತಾ ಇದ್ದೇನೆ. ಈ ಒಂದು ಚಿಕನ್ನ ನಾವು ಮ್ಯಾರಿನೇಷನ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾನು 1.5 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಬಿರಿಯಾನಿ ಮಸಾಲನ ತಗೊತಾ ಇದ್ದೇನೆ. ಹಾಗೆಯೇ 1 ಚಿಟಿಕೆ ಆಗುವಷ್ಟು ಅರಿಶಿನ, 1/2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, 1/2 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1/2 ಟೇಬಲ್ ಸ್ಪೂನ್ ಸಾಲ್ಟ್ ಹಾಗೂ 1/2 ಕಪ್ ಆಗುವಷ್ಟು ನಾನು ಮೊಸರನ್ನ ತಗೊತಾ ಇದ್ದೇನೆ. 1 ಗಡ್ಡೆ ಈರುಳ್ಳಿನ ನಾನು ಸ್ವಲ್ಪ ಫ್ರೈ ಮಾಡಿದ್ದೆ. ಆ ಒಂದು ಈರುಳ್ಳಿನ ಇದಕ್ಕೆ ಸೇರಿಸ್ಕೊತಾ ಇದ್ದಾನೆ. ಈ ಥರ ಫ್ರೈ ಮಾಡಿ ಸೇರಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೂ ಒಂದು ಸ್ವಲ್ಪ ಪುದೀನನ ಸೇರಿಸ್ಕೊಂಡು ಇದಕ್ಕೆ ನಾನು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. 1/2 ನಿಂಬೆಹಣ್ಣಿನ ರಸನ ಕೂಡ ಸೇರಿಸ್ಕೊತಾ ಇದ್ದೀನಿ. ಇವೆಲ್ಲನೂ ಅಷ್ಟೇ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮಿಕ್ಸ್ ಮಾಡೋದ್ರಿಂದ ನಮಗೆ ಮಸಾಲ ಅನ್ನೋದು ಪೀಸಸ್ಗೆ ಚೆನ್ನಾಗಿ ಅಂಟುತ್ತೆ. ಇದನ್ನು ಒಂದು 15 ಮಿನಿಟ್ಸ್ ಬಿಟ್ಟರೆ ಸಾಕು. ನಿಮ್ಮ ಹತ್ರ ಟೈಮ್ ಇದ್ದರೆ 1/2 ಅವರ್ ಆದರೂ ನೀವು ಬಿಟ್ಬೋದು ಇದನ್ನು. ಇವಾಗ ಒಂದು ಕುಕ್ಕರ್ಗೆ ನಾನು 1/3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ತುಪ್ಪನೂ ಕೂಡ ಸೇರಿಸ್ಕೊಡಿ, ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗೆ ತುಪ್ಪ ಹಾಕೋದ್ರಿಂದ. ಎಣ್ಣೆ ಬಿಸಿ ಆಗಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಬಿರಿಯಾನಿ ಐಟಮ್ನ ಸೇರಿಸ್ಕೋಬೇಕಾಗುತ್ತೆ. 1 ಎಲೆ, ಚಕ್ಕೆ, ಲವಂಗ, ಹಾಗೆಯೇ ಏಲಕ್ಕಿ, ಕಸೂರಿ ಮೇತಿ ಹಾಗೂ ಸ್ವಲ್ಪ ನಾವು ಸೋಂಪನ್ನ ಸೇರಿಸ್ಕೊಂಡ್ರು ಸಹ ಟೇಸ್ಟ್ ಚೆನ್ನಾಗಿರುತ್ತೆ. ಇವೆಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇದಕ್ಕೆ ನಾನು 1 ಗಡ್ಡೆ ಈರುಳ್ಳಿನ ಈ ಥರ ಸ್ಲೈಸಸ್ಸ ಕಟ್ ಮಾಡಿದ್ದೆ, 4 ಹಸಿಮೆಣಸಿನ್ಕಾಯಿ, ಹಾಗೆಯೇ ಸ್ವಲ್ಪ ಕರಿವೆ ಸೊಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಮಗೆ ಈರುಳ್ಳಿ ಅನ್ನೋದು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಇವಾಗ ಇದಕ್ಕೆ ನಾನು ಸ್ವಲ್ಪ ಪುದೀನನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1/2 ಟೀಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. ಪುದೀನ ಅನ್ನೋದು ಇವಾಗ ಸೇರಿಸೋದ್ರಿಂದ ನಮಗೆ ಆ ಫ್ಲೇವರ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಆಲ್ರೆಡಿ ಮ್ಯಾರಿನೇಷನ್ಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸಿದ್ದೇವೆ, ನೋಡ್ಕೊಂಡು ಸೇರಿಸ್ಕೋಬೇಕಾಗುತ್ತೆ. ಹಾಗೆಯೇ ಇದಕ್ಕೆ ನಾನು 1 2 ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಮೀಡಿಯಂ ಸೈಜ್ನ 2 ಟೊಮೆಟೊನ ಸೇರಿಸ್ಕೊಳ್ಳಿ ಸಾಕು. ಎಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆಗಿದ್ದಾದಮೇಲೆ ಇದಕ್ಕೆ ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡಿದ್ವಲ್ಲ ಆ ಒಂದು ಚಿಕನ್ನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಈ ಚಿಕನ್ನ ಸೇರಿಸ್ಕೊಂಡು ಇದರಲ್ಲಿರ್ತಕ್ಕಂಥ ನೀರನ್ನು ಹೊರಗಡೆ ಹೋಗಬೇಕು, ಅಲ್ಲಿ ತನಕ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಥರ ಎಣ್ಣೆಯಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ನಮಗೆ ಚಿಕನ್ ಅನ್ನೋದು ನಮಗೆ ಸ್ಮೆಲ್ ಇರೋದಿಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ನಾನು ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಸೇರಿಸ್ತಾ ಇರೋದು ಮೇಯ್ನ್ ಇಂಗ್ರೀಡಿಯೆಂಟ್. ಇದಕ್ಕೆ ನಾನು 1¼ ಕಪ್ ಆಗುವಷ್ಟು ನಾನು ಕೊಬ್ಬರಿ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ಹಾಲಲ್ಲಿ ಚಿಕನ್ ಬಿರಿಯಾನಿ ಮಾಡಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ. ಈ ಕೊಬ್ಬರಿ ಹಾಲನ್ನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆಯೇ ಮಿಕ್ಸ್ ಮಾಡಿಕೊಂಡು ನಾನು 1 ಗ್ಲಾಸ್ ಅಕ್ಕಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಾರ್ಮಲ್ ಮೊಸರು ಅಕ್ಕಿನ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರಿ ಎಲ್ಲನೂ. ಇವಾಗ ನಾನು ಇದಕ್ಕೆ ನಾನು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಈ ಒಂದು ಲೋಟದಲ್ಲಿ 1 ಲೋಟ ನಾನು ಅಕ್ಕಿನ ಹಾಕಿರೋದ್ರಿಂದ ನಾನು 1¼ ಲೋಟ ಆಗುವಷ್ಟು ಮಾತ್ರ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಕೊಬ್ಬರಿ ಹಾಲನ್ನ ಸೇರಿಸಿರೋದ್ರಿಂದ ನಾವು 1¼ ಲೋಟ ನೀರಾದರೆ ನಮಗೆ ಸರಿ ಹೋಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾವು ಆಲ್ರೆಡಿ ಮ್ಯಾರಿನೇಷನ್ಗೆ ಉಪ್ಪನ್ನು ಸೇರಿಸಿರ್ತೇವೆ, ನೋಡ್ಕೊಂಡು ಸೇರಿಸ್ಕೋಬೇಕಾಗುತ್ತೆ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಇವಾಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾವು 1 ವಿಸಿಲ್ ಹಾಕ್ಸ್ಕೊಂಡ್ರೆ ನಮಗೆ ಸರಿ ಹೋಗುತ್ತೆ. ಇವಾಗ ನಮಗೆ 1 ವಿಸಿಲ್ ಆಗಿ ಕಂಪ್ಲೀಟಾಗಿ ಕೂಲ್ ಆಗಿದೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ಸಖತ್ತಾಗಿರುತ್ತೆ. ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ನೋಡ್ತಾ ಇರ್ಬೋದು ಎಷ್ಟು ಉದ್ರಾಗಿದೆ ಅನ್ನ ಅಂತ. ನಮಗೆ ನಾ ಕೊಬ್ಬರಿ ಹಾಲಾಕಿ ಚಿಕನ್ ಬಿರಿಯಾನಿ ಮಾಡಿರೋದ್ರಿಂದ ಆ ಪೀಸಸ್ಸು ಅಷ್ಟೇ ಸಖತ್ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಕುಕ್ ಆಗಿದೆ ಅಂತ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ರೈತ ಜೊತೆ ಆಗಿರ್ಬೋದು, ಇಲ್ಲ ಅಂತಂದರೆ ಗ್ರೇವಿ ಜೊತೆ, ಫ್ರೈ ಜೊತೆ, ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಹಾಟ್ ಬಾಕ್ಸಲ್ಲಿ ಇಟ್ಬಿಟ್ರೆ ಅಂತ ಇಟ್ಕೊಳ್ಳಿ, 1 ಹವರ್ ನಮಗೆ ಬಿಸಿ ಬಿಸಿಯಾಗೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಡೆಫಿನೆಟ್ಟಾಗಿ ಇದ್ರ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆಯೇ ತುಂಬ ವೆರೈಟೀಸಲ್ಲಿ ನಾನು ಬಿರಿಯಾನಿನ ಮಾಡಿದ್ದೇನೆ, ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಅದರ ಒಂದು ಲಿಂಕ್ ಅನ್ನೋದು ಐಬಾರಲ್ಲಿ ಕೊಟ್ಟಿರ್ತೇನೆ, ಒಂದ್ಸರಿ ಚೆಕ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.